ಅಷ್ಟೊಂದು ಅವಾನ ಅವಂದು. ಕದರ್ ತಾಕತ್ತು ಖರಾಬ್ ಮೀಟ್ರು ಪಂಚಿಂಗ್ ಫೈಟ್ರು. ನೆತ್ತಿಯ ಮೇಲೆ ಸದಾ ತೂಕ್ತಾನೆ ಇರುತ್ತೆ ಸಾವಿನ ಕತ್ತಿ. ತಿನ್ನೋಕ್ಕೂ ಋಣ ಇರಬೇಕು ಬದುಕಿನ ಬುತ್ತಿ. ಎದೆಯಲ್ಲಿ ಸದಾ ಕಾಡ್ತಾನೆ ಇರುತ್ತೆ ಕೊಲೆಯಾಗುವ ಭೀತಿ. ನಸೀಬ್ ಕೆಟ್ಟ ತಗ್ಲಾಕೊಂಡ್ರೆ ಫುಲ್ ತಿಥಿ. ಪರದಾಟ ಸೆಣಸಾಟ ಒದ್ದಾಟ ಇದ್ದಿದ್ದೇ ಜೀವನ ಪೂರ್ತಿ. ಇದು ಅಂಡರ್ ವರ್ಲ್ಡ್ನ ರೀತಿ. ಪ್ರಿಯ ವೀಕ್ಷಕರೇ, ಪೆದ್ಗುಂಡ ಪಾರ್ಟ್ ಫೋರ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೌಡಿಗಳು ಯಾವುದೋ ಲೋಕದಿಂದ ಹುಟ್ಟಿ ಇಲ್ಲಿಗೆ ಬರೋ, ಇಲ್ಲಿ ಬಂದು ಪ್ರತ್ಯಕ್ಷ ಆಗಲ್ಲ. ನಮ್ಮದೇ ಸಮಾಜದಲ್ಲಿ, ನಮ್ಮದೇ ಪರಿಸರದಲ್ಲಿ, ಇದೇ ವ್ಯವಸ್ಥೆಯಲ್ಲಿ ಹುಟ್ಟಿ ಬೆಳೆದು ಅವರು ರೌಡಿಗಳಾಗಿರ್ತಾರೆ. ಅಂದರೆ ಅವರ ಬದುಕಿನ ಹಾದಿಯ ಒಂದು ಸಾಂದರ್ಭಿಕ ಸನ್ನಿವೇಶಗಳು, ಪರಿಸರ, ಆ ಸಂದರ್ಭ ಇವೆಲ್ಲವೂ ಒಳಗೊಂಡಂತಹ ವಿಚಾರಗಳಿಗೆ ಅವರು ರಜಮಾದಿ ತೊಳೆದಿರ್ತಾರೆ. ಮತ್ತು ಅವರು ತಗೊಳ್ಳೋ ಕೆಟ್ಟ ನಿರ್ಧಾರಗಳು, ಬದುಕಲ್ಲಿ ಯಾವ ಹಾದಿ ನಾವು ತುಳಿಬೇಕು, ಯಾವ ಏನಾಗಬೇಕು, ಯಾವ ಗಮ್ಯದೆಡೆಗೆ ಹೋಗಬೇಕು ಅನ್ನೋದು ಅವ್ರಿಗಿರಲ್ಲ. ಬರೀ ರೋಷಾವೇಷ, ಸಿಟ್ಟು, ಆ ಕ್ಷಣ ಒಡಿ ಬಡಿ ಕಡಿ, ಈ ಥರ ಅವರಿಡೋ ತಪ್ಪೆ ಹೆಜ್ಜೆನೇ ಅವ್ರಿಗೆ ಅವ್ರನ್ನ ಆ ರೌಡಿಸಮ್ನ ನರಕಕ್ಕೆ ಕರ್ಕೊಂಡೋಗುತ್ತೆ. ಓಕೆ, ಕಮಿಂಗ್ ಟು ದ ಪಾರ್ಟ್ ಫೋರ್ ಸ್ಟೋರಿ. ಅಷ್ಟೊಂದು ಅವಾನ ಅವಂದು. ಕದರ್ ತಾಕತ್ತು ಖರಾಬ್ ಮೀಟ್ರು ಪಂಚಿಂಗ್ ಫೈಟ್ರು. ನೋಡಿ, ಅವತ್ತಿಗೆ ಪೆದ್ಗುಂಡ ಕಮಲಾನಗರದಿಂದ ಮಂಜುನಾಥ್ ಅಲಿಯಾಸ್ ಮಚ್ಚನ ಭೂಗತ ಸಾಮ್ರಾಜ್ಯಕ್ಕೆ ಸೇರ್ಪಡೆಯಾದ. ಆದರೆ ಅವನ ಚಟುವಟಿಕೆ ಬರೀ ಕಮಲಾನಗರ ಅಥವಾ ಕಾಮಾಕ್ಷಿಪಾಳ್ಯ, ಸಣ್ಣಕ್ಕಿ ಬಯಲು ಇಷ್ಟಕ್ಕೆ ಮಾತ್ರ ಇರಲಿಲ್ಲ. ಅದನ್ನು ಮೀರಿ ಈ ಕಡೆ ನಮ್ಮ ರಾಜಾಜಿನಗರದ ಪಶ್ಚಿಮ ಕಾಡ್ ರಸ್ತೆಗೆ ಅಂಟುಕೊಂಡಿರತಕ್ಕಂಥ ಮಂಜುನಾಥ್ ನಗರ, ಶಿವನಹಳ್ಳಿ, ಸ್ಯಾನೆಗೋಣವಳ್ಳಿ, ಬಸವೇಶ್ ನಗರ, ಕುರುಬಳ್ಳಿ, ಜೆ ಸಿ ನಗರ, ಈ ರೀತಿ ಟೋಟ್ಲಿ ಇಷ್ಟು ಸರೌಂಡಿಂಗಲ್ಲಿ ಪೆದ್ಗುಂಡನ ಚಟುವಟಿಕೆಗಳಿತ್ತು. ಅಂದರೆ ಎಲ್ಲ ಕಡೆ ಹುಡುಗರು ಪರಿಚಯ, ಎಲ್ಲ ಯಾರಲ್ಲೂ ಓಡಾಡ್ಕೊಂಡಿರ್ತಾನೆ ಯಾರು ಪೆದ್ಗುಂಡ. ಹಾಗಿರ್ಬೇಕಾದ್ರೆ ಈ ಏನು ಒಂದು ಶಿವನಹಳ್ಳಿ ಇದೆ, ಇಲ್ಲೊಂದು ಘಟನೆ ನಡೆಯುತ್ತೆ. ಅಲ್ಲಿ ಲೋಕಲಲ್ಲಿ ಶಿವನಹಳ್ಳಿಯಲ್ಲಿ ರಾಮಯ್ಯ ಅಂತ ಒಬ್ಬರಿರ್ತಾರೆ, ಆ ಕಾಲದಲ್ಲಿ ಅವ್ರದ್ದು ಹೆಸರು ಇತ್ತು. ರಾಮಯ್ಯಂಗೂ ಮತ್ತು ಅಲ್ಲಿ ಲೋಕಲ್ ಮರಾಠಿ ರೋಗಿಗೂ ಒಂದು ಗಲಾಟೆ ಆಗುತ್ತೆ. ಗಣೇಶ ಹಬ್ಬ ಇಡೋ ವಿಚಾರಕ್ಕೋ ಈ ರೋಡ್ ಆ ರೋಡು ಅಂತಾರೆ, ಏನೋ ಸಮಥಿಂಗ್ ಆ ಟೈಪಲ್ಲಿ ವಿಚಾರಗಳಿಗೆ ಗಲಾಟೆ ಆಗಿರುತ್ತೆ. ಈ ಮರಾಠಿ ರೋಗಿಗೆ ಪೆದ್ಗುಂಡ ದೋಸ್ತಿ, ಆ ಕಾರಣಕ್ಕೆ ಪೆದ್ಗುಂಡನ್ನ ಏರಿಯಾ ಕರೆಸಿರ್ತಾನೆ ಯಾರು, ಮರಾಠಿ ರೋಗ. ಬಹುಶಃ ಡಿಸೆಂಬರ್ 31, 2003 ಇಲ್ಲ 2004, ಸ್ವಲ್ಪ ಕನ್ಫ್ಯೂಷನ್ ಇದೆ. ಒಟ್ಟು ಡಿಸೆಂಬರ್ 31 ರಾತ್ರಿ 11 ಗಂಟೆಗೆ ಬರ್ತಾನೆ ಪೆದ್ಗುಂಡ. ಬಂದು ಇವನು ಮರಾಠಿಯರಿಗೆ ತೋರಿಸ್ತಾನೆ ಇವರೇ ರಾಮಯ್ಯ ಅಂತ. ಸಿಕ್ಕಾಪಟ್ಟೆ ಹೊಡೆದಾಕ್ಬಿಡ್ತಾನೆ ಯಾರಿಗೆ, ರಾಮಯ್ಯ ಅನ್ನೋರಿಗೆ. ಯಾವ ರೇಂಜ್ಗೆ ಅಂದರೆ ನೋಡಿ, ಆ ಹಿಂಸಾ ಪ್ರವೃತ್ತಿ ಹೆಂಗಿರುತ್ತೆ ಅಂದರೆ, ಸುಮಾರು ಆ ರಾಮಯ್ಯ ಅನ್ನೋರು ನಾನು ಕೇಳಿರೋ ಪ್ರಕಾರ ಒಂದು 1 ವಾರ 10 ದಿವಸ ಕೋಮಾದಲ್ಲಿದ್ದಂತೆ. ಆ ರೇಂಜ್ಗೆ ಹೊಡೆದಾಕ್ಬಿಟ್ಟಿರ್ತಾನೆ, ಅಷ್ಟು ಹಿಂಸೆಯ ಇದು ಈ ರೌಡಿಸಮ್ ಲೋಕ. ನಾವು ಅನುಭವಿಸಿದ್ರು ಗೊತ್ತಿರುತ್ತೆ ಅದ್ರ ಕಷ್ಟ, ಅಥವಾ ಪೆಟ್ಟು ತಿಂದಿರೋನು ಗೊತ್ತಿರುತ್ತೆ ಆ ಬಾಧೆ, ಆ ನೋವು ಎಲ್ಲ ಸಮಾಜಕ್ಕೆ ಬೇಕಾ. ಅಷ್ಟೊಂದು ಅವಾನ ಅವಂದು. ಕದರ್ ತಾಕತ್ತು ಖರಾಬ್ ಮೀಟ್ರು ಪಂಚಿಂಗ್ ಫೈಟ್ರು. ಆಮೇಲೆ ಈ ಮರಾಠಿಗು ಮುಂದೆ ಬರೀ ಪೆದ್ಗುಂಡನ ದೋಸ್ತಿ ಮಾತ್ರ ಅಲ್ಲ, ಮಚ್ಚನ್ ಗ್ಯಾಂಗ್ ಸೇರ್ಪಡೆ ಆಗಿ ಅದೆಷ್ಟೋ ವರ್ಷ ಮಚ್ಚನ್ ಗ್ಯಾಂಗಲ್ಲೇ ಬೆಳ್ಕೊಂಡಿರ್ತಾನೆ, ಫುಲ್ಲು ಕ್ಲೋಸ್ ಆಗ್ಬಿಡ್ತಾನೆ ಮಚ್ಚನ್ಗೆ. ಇದೊಂದು ಘಟನೆ. ಆಮೇಲೆ ತಮ್ಮಯ್ಯನ ಕೊಲೆಯ ನಂತರ ಏನು, ತಮ್ಮಯ್ಯ ವರ್ಸಸ್ ಗೋವಿಂದ ಅಂತಿತ್ತು, ಅದು ತಮ್ಮಯ್ಯನ ಕೊಲೆಯ ನಂತರ ಗೋವಿಂದ ವರ್ಸಸ್ ಮಚ್ಚ, ಹಿಂಗೆ ಟರ್ನ್ ಆಗ್ಬಿಡುತ್ತೆ. ಈ ಗೋವಿಂದ ಮತ್ತು ಮಚ್ಚರ ನಡುವಿನ ಗ್ಯಾಂಗ್ವಾರ್ಗೆ
ಇಂಥ ಕಡೆ ಅಂಥ ಕಡೆ ಅನ್ನೋಂಗಿಲ್ಲ, ಎಲ್ಲ ಕಡೆ ಗಲಾಟೆಗಳಾಗಿದೆ. ಹೊರಗಡೆ ಕೋರ್ಟ್ ಆವರಣ, ಜೈಲು, ಎಲ್ಲಿ ಇವರಿಬ್ಬರು ಎದುರಾಗುದ್ರಿಗೊಳ್ತಾರೋ ಅಲ್ಲಿ ಕ್ಲಾಶೆ. ಆ ರೀತಿಯಾದ ಒಂದು ಸಂದರ್ಭನ ನಿಮಗೆ ಹೇಳ್ತಾ ಇದ್ದೀನಿ. ಏನಂದರೆ ಸೆಷನ್ಸ್ ಕೋರ್ಟ್, ಮೋಸ್ಟ್ಲಿ ಸೆಷನ್ಸ್ ಕೋರ್ಟ್ ಕರೆಕ್ಟ್. ಸೆಷನ್ಸ್ ಕೋರ್ಟಲ್ಲಿ ಗೋವಿಂದಂದು ಯಾವುದೋ ಪ್ರಕರಣದ್ದು ಡೇಟ್ ಇರುತ್ತೆ, ತಮ್ಮ ಹಿಂದೆ ಇರ್ಬೋದು, ಡೇಟ್ ಇರುತ್ತೆ. ಗೋವಿಂದ ತಮ್ಮನ ಕೊಲೆ ಆದಾಗ ಜೈಲಲ್ಲೇ ಇದ್ದ, ಬಟ್ ಆದರೂ ಕೇಸು ಇದಾಗಿರ್ತದೆ. ಏನೋ ಒಂಥರ ಅದಕ್ಕೆ ಕಾನ್ಸಿಕ್ವೆನ್ಸಿನೋ ಒಳಸಂಚು ಅಂತಾನ ಪ್ರೇರಣೆ ಅಂತಾನೆ ಏನೋ ಒಂಥರ ಅದ್ರದ್ದು ಇರಬೇಕು. ಒಟ್ಟು ಆ ಕೇಸು ಗೋವಿಂದ ಕೋರ್ಟ್ ಬಂದಿರ್ತಾನೆ ಒಂದು ಡೇಟಲ್ಲಿ. ಅದೇ ಡೇಟು ಮಚ್ಚಿಂದ ಇರುತ್ತೆ, ಮೋಸ್ಟ್ಲಿ ಮಚ್ಚಿಂದು ಬೈಲ್ರೋಗಿ ಕೇಸ್ದೇ ಇರಬೇಕು. ಏನು ಅಲ್ಲಿ ಹೆಂಗೆ ವಾತಾವರಣ ಆದರೆ, ಕೋರ್ಟಿಂದ ಸ್ವಲ್ಪ ಈ ಕಡೆ ಗ್ರೌಂಡ್ ಇದೆ, ಆರ್ಟ್ಸ್ ಕಾಲೇಜ್ ಗ್ರೌಂಡು, ಅದು ಆ ಗ್ರೌಂಡು, ಆ ಗ್ರೌಂಡಲ್ಲಿ ಕೆಲವತ್ತು ರಿಸರ್ವ್ ಅಲ್ಲಿ ನಿಲ್ಸ್ಕೊಂಡು ಇರ್ತಾರೆ. ಅಂದರೆ ಇನ್ನೂ ಸ್ವಲ್ಪ ಟೈಮ್ ಇದೆ ಆ ಟೈಪ್ ಕೋರ್ಟ್ ಹೋಗಕ್ಕೆ ನೋಡ್ಕೊ, ಆ ಟೈಪಲ್ಲಿ ಅಲ್ಲಿ ನಿಲ್ಸ್ಕೊಂಡಿರ್ತಾರೆ, ಅದು ವಾಡಿಕೆ. ನಾನು ಹಲವಾರು ಸಲ ಅಂತ ಒಂದು ಸಂದರ್ಭಗಳಲ್ಲಿ ಕೊರಂಗನ್ ಹೋಗಿ ಮಾತಾಡ್ಸಿದ್ದೀನಿ, ಆ ಕಡೆ ಹೋದಾಗ ಹಿಂಗೆ ಸಿಕ್ಕಿದಾಗ ಮಾತಾಡ್ಸಿದ್ದೀನಿ. ಆ ಥರ ಒಂದು ಗ್ರೌಂಡಲ್ಲಿ ಒಂದು ಕಡೆ ಗೋವಿಂದ, ಇನ್ನೊಂದು ಕಡೆ ಮಚ್ಚ. ಗೋವಿಂದನ ಸಂರಕ್ಷಣೆಗೆ ಗೋವಿಂದನಿಗೆ ಸುಮಾರು ಜನ ಅವ್ರ ಹುಡುಗರು ಬಂದಿರ್ತಾರೆ. ಅವತ್ತಿನ ಕಾಲಕ್ಕೆ ವಿಶ್ವ ಗೋರಿಲಾ ಸುಮಾರು ಜನ ಆ್ಯಂಡ್ ಅದರ್ಸ್. ಅದು ಗೋವಿಂದಂಗೇನು ಹುಡುಗರಂತೂ ಏನು ಕಮ್ಮಿ ಏನಿಲ್ಲ, ಪಿತಾಪಿತ ಅಂತಾರೆ, ಹಿಂಡುಗಟ್ಲೆ ಹುಡುಗರು. ಈ ಕಡೆ ಮಚ್ಚನಿಗೂ ಅಷ್ಟೇ, ಹಿಂಡುಗಟ್ಲೆ ಹುಡುಗರು. ಮಚ್ಚಿನ ಕಡೆ ಮಾಮೂಲಿ ಕೋತಿರ, ಮಾಟಿ, ಸಿರಾಜ, ಪೆದ್ದುಗುಂಡ ಸುಮಾರು ಜನ ಈ ಥರ. ಅಲ್ಲೇ ಎದುರಾಗ್ಬೋದ್ರು ಗುರಾಯಿಸಿದ್ದು ಆವಾಸ ಹಾಕಿದ್ದು ಗಲಾಟೆನೇ ಘರ್ಷಣೆ ಶುರು ಆಗ್ಬಿಡುತ್ತೆ ಆ ಗ್ರೌಂಡಲ್ಲಿ. ಕಡೆಗೆ ಪೆದ್ದುಗುಂಡ ಅವರು ಇವ್ರ ಮೇಲೆ, ಇವರು ಅವ್ರ ಮೇಲೆ. ಅಲ್ಲಿ ಗ್ರೌಂಡಿಂದ ಒಂದು ಸ್ವಲ್ಪ ಅಣತಿ ದೂರದಲ್ಲಿ ಇದಿದೆ ಕ್ಯಾಂಟೀನು, ಆ ಕಡೆಗೆ ಈ ಫೇಸಿಂಗಲ್ಲಿ ಆ ಕ್ಯಾಂಟೀನ್ ಕಾಂಪೌಂಡ್ ತನಕ ಬಡ್ದಾಡ್ಕೊಂಡು ಹೋಗ್ತಾರೆ. ಆ ಬಡದಾಟ ಹೊಡೆದಾಟದಲ್ಲಿ ಪೆದ್ದುಗುಂಡನೇ ಮುಂದಕ್ಕೆ ಜಾಸ್ತಿ ಇದು ಮಾಡೋದು, ಫೋರ್ಸ್ ಆಗೋದು. ಅದನ್ನು ನೋಡಿ ಮಚ್ಚ ಪೆದ್ದುಗುಂಡ ವಾಪಸ್ ಬಂದಮೇಲೆ ತಲೆ ಮೇಲೆ ಒಂದು ಏಟು ಕೊಟ್ಟು ಹೇಳ್ತಾರೆ, ಯಾಕೆ ಹಿಂಗೆ ಇಷ್ಟೊಂದು ಕೋಪ, ಹಿಂಗೆ ಹಿಂಗೆ ಇಲ್ಲಿ ಕೋರ್ಟ್ ಆಮಣದಲ್ಲಿ ಹಿಂಗೆಲ್ಲ ನಡ್ಕೋಬಾರ್ದು, ಹಿಂಗಿದ್ರೆ ಕಷ್ಟ ಆಗುತ್ತೆ, ನೀವೆಲ್ಲ ಮಾಡಿ ಕಡೆಗೆ ನನ್ನ ತಲೆಗೆ ಬಂದುಬಿಡುತ್ತೆ, ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಒಂದು ಬುದ್ಧಿವಾದ ಹೇಳೋ ರೀತಿಯಲ್ಲಿ ಹೇಳ್ತಾರೆ. ಈ ಥರ ಒಂದಲ್ಲ ಎರಡಲ್ಲ ಹಲವಾರು ಘಟನೆಗಳು ಯಾರ್ದು ಪೆದ್ದುಗುಂಡು ಬರೀ ಬದುಕೆಲ್ಲ ಪೆದ್ದಗುಂಡನ ಬದುಕೆಲ್ಲ ಬರೀ ಬಡದಾಟನೇ ಆಗೋಗಿರುತ್ತೆ. ನೋಡಿ ನೀವೇ ಲೆಕ್ಕ ಹಾಕಿ, 28 ವರ್ಷದಲ್ಲಿ 28 ವರ್ಷಕ್ಕೆ ಎನ್ಕೌಂಟ್ರಾಗೋದು. ಇನ್ನು ಆ 28 ವರ್ಷದಲ್ಲಿ ಅವ್ನ ಬಾಲ್ಯ ಇದೆಲ್ಲ ಸ್ವಲ್ಪ ಕಳೆದ್ರೆ ಇನ್ನು ಮಿಕ್ಕಿದ್ದೆಲ್ಲ ಇದೆ, ಹೊಡೆದಾಟ ಬಡದಾಟ, ಜೈಲೊಂದು 3-4 ವರ್ಷ, ಅಪ್ಸ್ಕ್ಯಾಂಡಿಂಗ್ ಒಂದು ಅಷ್ಟು 1 ವರ್ಷ, ಒಟ್ಟು ಅವನ ಜೀವನನೇ ಬರ್ಬರವಾಗೋಯ್ತು. ಈ ಒಂದು ಭೂಗತ ಲೋಕಕ್ಕೆ ಅವ್ನು ಬಂದಿದ್ದು, ಈ ರೌಡಿಸಮ್ ಸಾಹಸ ಮಾಡಿದ್ದು, ಅವ್ನ ಲೈಫೇ ಒಂಥರ ಹಾಳಾಗೋಯ್ತು. ನೆಮ್ಮದಿಯಾಗಿ ಒಂದಿನ ಒಂದು ಕಡೆ ನೆಲೆ ನಿಂತಿದ್ದೇ ಇಲ್ಲ ಅವನ ಜೀವನದಲ್ಲಿ ಪೆದ್ದುಕೊಂಡು. ಆ ರೀತಿ ಜೀವನ. ಓಕೆ, ಮತ್ತೊಂದು ಘಟನೆ ಅಂದರೆ ಸುಮಾರು ಇದೇ ರೀ ಹೇಳ್ಕೊಂಡು ಹೋಗ್ತಾಯಿದ್ರೆ ಅದಕ್ಕೆ ಕೊನೆನೇ ಇರಲ್ಲ, ಅಷ್ಟು ಅಷ್ಟು ಇದೆ. ಇಂಥ ಮತ್ತೊಂದು ಘಟನೆ ಅಂದರೆ ಈ ಪೆದ್ದುಗುಂಡ ಇವರೆಲ್ಲ ಪೈಪ್ಲೈನಲ್ಲಿ ಪಿಳ್ಳಪ್ಪನ ಕಟ್ಟೆನ ಅಲ್ಲಿ ಅಡ್ಡ, ಅಲ್ಲಿ ಕೆರೆ ಎಲ್ಲ ಇರುತ್ತೆ, ಈಜ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ಯಾರೋ ಸ್ನೇಹಿತರದೊಂದು ರೂಮ್ನ ಇಟ್ಕೊಂಡಿರ್ತಾನೆ ಇವನು, ಯಾರೋ ಪೆದ್ದುಗುಂಡ. ಇರೋಬ್ಬರೋ ಹುಡುಗರೆಲ್ಲ ಅಲ್ಲಿಗೆ ಬರ್ತಾ ಇರ್ತಾರೆ, ಅಲ್ಲಿ ಅಡುಗೆ ಮಾಡೋದು ಮತ್ತೊಂದು. ಈ ರೀತಿ ಯಾವಾಗಲೂ ಹುಡುಗರೆ ಆ ಬಡಾವಣೆಯಲ್ಲಿ ಇದ್ದಾಗ ಅದೊಮ್ಮೆ ತಮ್ಮಯ್ಯವರು, ತಮ್ಮ ಒಬ್ಬರು ತಿಮ್ಮಿನಳ್ಳಿ ತಮ್ಮಯ್ಯ ಇರ್ತಾರೆ, ಮನೋರು, ಮನೋರನ್ನ ರಿಂಗ್ ರೋಡಿಗೆ ಬಂದಿರ್ತಾರೆ. ರಿಂಗ್ ರೋಡಿಗೆ ಬಂದು ಮನೋರನ್ನ ಮಾತಾಡಿಸ್ತಾನೆ ಇವನು ಪೆದ್ದುಗುಂಡ. ಮಾತಾಡಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಪೆದ್ದುಗುಂಡದ ಮೇಲೆ ಆಪೋಸಿಟ್ ಗ್ಯಾಂಗ್ನವರು, ಪರ್ಟಿಕ್ಯುಲರ್ ಹೆಸರು ಗೊತ್ತಿಲ್ಲ, ಅಟ್ಯಾಕ್ ಮಾಡ್ತಾರೆ. ಅದು ಗೊತ್ತಾಗ ರೂಮ್ನಲ್ಲಿರೋ ಹುಡುಗರೆಲ್ಲ ಬಂದು ಎಲ್ಲರೂ ಸೇರಿ ಸಿಕ್ಕಾಪಟ್ಟೆ ಬಡ್ದಾಟ ಅಲ್ಲಿ ಪೈಪ್ಲೈನಲ್ಲಿ. ಈ ರೀತಿ ಘಟನೆಗಳು ಹಲವಾರಿದೆ. ಪೆದ್ದುಗುಂಡನ ಬದುಕಿನ ಬಡಿದಾಟದ ಕಥೆಗಳೇ ಹೆಚ್ಚು. ನೋಡಿ ಯಾಕೆ ಹೇಳ್ತೀನಿ ನೀವು ಸ್ಟೋರಿ ಎಲ್ಲ ಅಂದರೆ, 28 ವರ್ಷ ಅವನ ಜೀವನನೇ ಇದಕ್ಕೆ ಇದಾಗೋದು. ಏನು ಸಿಕ್ತು ಅವನ ಕಡೆಗೆ? ಈ ರೌಡಿಸಮ್ ಅನ್ನೋದು ದೂರದಿಂದ ಆಕರ್ಷಕ, ಹತ್ತಿರ ಹೋದರೆ ಭಯಾನಕ, ಅನುಭವಿಸಿದ್ರೆ ನರಕ.
ಅಂಥ ಒಂದು ಭೂಗತ ಲೋಕ ಇದು. ಬೈಲರವಿ ಪ್ರಕರಣವಾದ ನಂತರ ಮತ್ತೊಂದು ಪ್ರಕರಣ ನಡೆಯುತ್ತೆ. ಅಂದರೆ ಇಲ್ಲೇನಾಗುತ್ತೆ ಅಂದರೆ ಪೆದ್ಗುಂಡಂದು ಸ್ಟೋರಿಲಿ ಮೇನ್ ಮೇನ್ ಏನಾಗುತ್ತೋ ಅವಾಗ ಮಾತ್ರ ಪೆದ್ಗುಂಡನ ಹೆಸರು ಬರ್ತಾ ಇರುತ್ತೆ ಮಾಧ್ಯಮಗಳಲ್ಲಿ ಅಥವಾ ಪ್ರಕರಣದಲ್ಲಿ ಬರ್ತಾ ಇರುತ್ತೆ. ಆದರೆ ಇದು ದಾಖಲಾತಿನೇ ಆಗದೆ ಇರುವಂಥದ್ದು ಅಥವಾ ಸಣ್ಣ ಪುಟ್ಟ 397 ಅದು ಬಡದಾಟ ಅವ್ರಿಗೆ ಕೊಡೋದ್ರು ಇವ್ರು ಕೊಡೋರು ಅನ್ನೋದು ಅದೆಷ್ಟೋ ನಡೀತಾ ಇರುತ್ತೆ. ಅದು ಅಷ್ಟು ಹೈಲೈಟ್ ಆಗಲ್ಲ. ಪ್ರಕರಣ ದಾಖಲಾತಿ ಆದರೂ ಸಹ ಆ ಪ್ರಕರಣಗಳು ಹೈಲೈಟ್ ಆಗಲ್ಲ. ಯಾಕೆಂದರೆ ಬಡದಾಟ ಸಣ್ಣ ಪುಟ್ಟ ಬಡದಾಟದ್ದು ಅನ್ನೋ ಥರ ಅದು ಹೊರಟೋಗುತ್ತೆ. ಅವತ್ತಿನ ಮಟ್ಟಕ್ಕೆ ಈ ನಮ್ಮ ನಾಗರಬಾವಿ ಈ ಕಡೆ ಅಂಬೇಡ್ಕರ್ ಕಾಲೇಜ್ ರಿಂಗ್ ರೋಡ್ ಇದೆಯಲ್ಲ, ಆ ರಿಂಗ್ ರೋಡಿನ ಬಲಭಾಗ ಎಲ್ಲ ಇನ್ನೂ ತುಂಬ ಅಭಿವೃದ್ಧಿ ಆಗದೆ ಇರುವಂಥದ್ದು ಅಥವಾ ಅಭಿವೃದ್ಧಿಯ ಪಥ ಆರಂಭವಾಗದಂಥ ಸಮಯ. ಆ ಟೈಮಲ್ಲಿ ಐ ಟಿ ಐ ಲೇಔಟು ಮಲ್ಲತ್ತಳ್ಳಿಲಿ ಲೇಔಟ್ಗಳು ಆಗ್ತಾಯಿತ್ತು. ಏನು ಹಳೆಯ ರೈತರದ್ದು ಜಮೀನೆಲ್ಲ ಲೇಔಟಾಗಿ ಪರಿವರ್ತನೆ ಆಗುವಂಥ ಸಂದರ್ಭ. ಆವಾಗ ಏನು ಮಾಡ್ತಿದ್ರು ಅಂದರೆ ಈಗ ಯಾರ್ದೋ ಒಂದು ಸೈಟು ಅಥವಾ ಒಂದೆರಡು ಸೈಟ್ ಇದ್ದರೆ ಆ ಏಕದಮ್ ಅಲ್ಲಿ ವಾಸಕ್ಕೆ ಹೋಗ್ತಾರಲ್ಲ, ಯಾಕಂದರೆ ಇನ್ನೂ ಅಲ್ಲಿ ನಾಗರಿಕ ಸೌಲಭ್ಯಗಳು ಹೆಚ್ಚು ಬರದೇ ಇರುವಂಥ ಸಂದರ್ಭ. ಸಣ್ಣ ಸಣ್ಣ ಮನೆ ಕಟ್ಟಿ ಬಿಡ್ತಾ ಇದ್ರು ಶೀಟ್ ಮನೆಗಳು. ಆ ಮನೆಗಳು ಸಹ ಎಲ್ಲೋ ಇಲ್ಲೊಂದು ಮನೆ ಎಲ್ಲೋ ಇನ್ನೊಂದು ಮನೆ ಆ ರೀತಿಯಾದ ಒಂದು ಅಚ್ಚು ಕಮ್ಮಿ ಅದು ಬಯಲು ಪ್ರದೇಶ ಅಂತಲೇ ಅನ್ಬೇಕು. ಅಲ್ಲೊಂದು ಇಲ್ಲೊಂದು ಶೀಟ್ ಮನೆಗಳು ಬಿಟ್ಟರೆ ಅಂಥ ಪ್ರದೇಶನ ಆ ಟೈಮಲ್ಲಿ ಕೆಲ ರೌಡಿಗಳು ಅಂದರೆ ದೊಡ್ಡ ದೊಡ್ಡ ರೌಡಿಗಳು ಈ ಸಣ್ಣ ಪುಟ್ಟ ಇವರು ಅವ್ರು ಇದಕ್ಕೆ ಬಳಸ್ಕೋತಾ ಅವ್ರು ಇರೋದಕ್ಕೆ ಬಳಸ್ಕೋತಾ ಇದ್ರು. ಅಂದರೆ ಪೊಲೀಸ್ ಅವರು ಅಬ್ಸ್ಕ್ಯಾಂಡಿಂಗ್ ಟೈಮಲ್ಲ ಇನ್ನೋದ್ರಲ್ಲಿ ಆ ಥರ ಇಲ್ಲ. ಹಾಗೆ ಅಲ್ಲಿ ಮಲ್ಲತ್ತಳ್ಳಿಲಿ ಒಂದು ಮನೆಯಲ್ಲಿ ಒಂದು 5-6 ಜನ ಹುಡುಗರು ಇರ್ತಾರೆ. ಅಂದರೆ 5-6 ಜನ ಹೋಗೋದು ಅಲ್ಲೇ ಇರೋದು ಇಡೀ ದಿವಸ. ಒಬ್ಬ ಹುಡುಗ ಮಾತ್ರ ಹೊರಗಡೆಯಿಂದ ಬ್ಯಾಗಲ್ಲಿ ಊಟ ತೊಗೊಂಡು ಕೊಡೋದು ಬರೋದು ಕೊಡೋದು ಬರೋದು ಈ ರೀತಿ ಒಂದು ನಡೀತಾ ಇರುತ್ತೆ. ಆ ಮನೆಯಿಂದ ಸ್ವಲ್ಪ ಸಮೀಪದಲ್ಲೇ ಒಂದು ಒಬ್ಬ ಅಂಗಡಿ ಇಟ್ಟಿರ್ತಾನೆ, ಸಣ್ಣ ಪೆಟ್ಟಿ ಅಂಗಡಿಯನ್ನು ಇಟ್ಟಿರ್ತಾನೆ. ಮಾಮೂಲಿ ಪೊಲೀಸರು ಚೀತಾ ಗಾಡಿನ ವಹಿಸಿಲ್ಲ, ಚೀತಾ ಗಾಡಿ ಎಲ್ಲ ರೌಂಡ್ಸ್ ಮಾಡ್ತಾ ಇರ್ತಾರೆ. ಬಂದು ಟಿ ಅಂಗಡಿ ಸ್ವಲ್ಪ ಪೆಟ್ಟಿ ಅಂಗಡಿ ಸ್ವಲ್ಪ ನಿಂತ್ಕೋತಾರೆ ಹೋಗ್ತಾ ಇರ್ತಾರೆ. ಆವಾಗ ಪೆಟ್ಟಿ ಅಂಗಡಿ ಅವನಿಗೆ ಡೌಟ್ ಬಂದಿರುತ್ತೆ, ಆ ಮನೆಗೆ ಹುಡುಗರು ಬಂದೋದನ್ನು ಅದನ್ನು ಪೊಲೀಸರಿಗೆ ತಿಳಿಸ್ತಾನೆ. ಆಗ ಪೆಟ್ಟಿ ಅಂಗಡಿಯವನು, ನೋಡಿ ಸರ್ ಈ ರೀತಿ ಹುಡುಗರು ಬಂದು ಬರ್ತಾರೆ ಡೈಲಿ, ಎಲ್ಲ ಸಂಜೆ ತನಕ ಅಲ್ಲೇ ಇರ್ತಾರೆ, ಕೆಲವು ಟೈಮ್ ರಾತ್ರಿ ಇರ್ತಾರೆ ಗೊತ್ತಿಲ್ಲ, ನೋಡೋಕೆ ಹೋಗಿಲ್ಲ, ಬಟ್ ಒಬ್ಬ ಮಾತ್ರ ಊಟ ತೊಗೊಂಡೋಗಿ ಕೊಡ್ತಾ ಇರ್ತಾರೆ, ಬರ್ತಾರೆ, ಕೈಯಲ್ಲಿ ಬ್ಯಾಗ್ ಇರುತ್ತೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಹಾಗೆ ಪೆಟ್ಟಿ ಅಂಗಡಿ ಅವನಿಂದ ಒಂದು ಮಾಹಿತಿ ಪಡೆದಂಥ ಪೊಲೀಸರು ಇಷ್ಟು ಒಂದು ಲೋನ್ಲಿ ಪ್ಲೇಸಲ್ಲಿ ಬಂದು ಹುಡುಗರು ಇರ್ತಾರೆ, ಅದು ಹುಡುಗರಿ ಹುಡುಗರೇ ಅಂದರೆ ಏನೋ ಇದೆ ಅಂತ ಹೇಳ್ಬಿಟ್ಟು ವಯಸ್ಸಲ್ಲಿ ಬಂದು ಅಟ್ಯಾಕ್ ಮಾಡಿ ರೈಡ್ ಮಾಡ್ತಾರೆ ಆ ಒಂದು ಮನೇನ. ಆವಾಗ ಅಲ್ಲಿದ್ದವರಲ್ಲಿ ಎಲ್ಲರೂ ಎದ್ದು ಬಿದ್ದು ಓಡಿಬಿಡ್ತಾರೆ, ಏನೋ ವಿತ್ ಕ್ಲೋಸ್ ಎದ್ದು ಬಿದ್ದು ಓಡಿಬಿಡ್ತಾರೆ. ಹಂಗೆ ಹೋದವರಲ್ಲಿ ಪೆದ್ಗುಂಡ ಸಹ ಒಬ್ಬ. ಯಾಕೆ ಪೆದ್ಗುಂಡ ಅನ್ನೋದು ವಿಷಯ ಹೇಳೋಕ್ಕೆ ಬರುತ್ತೆ ಅಂದರೆ ಅಲ್ಲಿ ಹಂಗೆ ಓಡೋಗ್ಬೇಕಾದ್ರೆ ಒಬ್ಬ ಹುಡುಗ ಸಿಗಾಕೊಂಡ್ಬಿಟ್ಟಿರ್ತಾನೆ, ಅವನು ಬಾಯಿ ಬಿಡ್ತಾನೆ, ಎಲ್ಲ ನಾವು ಪೆದ್ಗುಂಡನ ಹುಡುಗರೆ ಅಂತ ಬಾಯಿ ಬಿಟ್ಟಿರ್ತಾನೆ. ಇದಾಗಿ ಮರುದಿವಸನೂ ಒಂದು 2 ದಿವಸಕ್ಕೂ ಪೆದ್ಗುಂಡ ಭಯಾನಕವಾಗಿ ಮತ್ತೆ ಸಿಡಿದು ಬರ್ತಾನೆ. ಗೊತ್ತಿಲ್ಲ ಅವಾಗ ಪೆದ್ಗುಂಡನಿಗೆ, ನಾನು ಸ್ಟಾರ್ಟಿಂಗು ಇದು ಹೇಳ್ದಲ್ಲ ಮಂಜಿನಗೊಳದಿದ್ದು ಆವಾಗಲೇ ಒಂದು 15 ವರ್ಷ, ಈಗ ಇನ್ನೇನು ಎಷ್ಟು ಇರ್ಬೋದು, ಮಧ್ಯ ಬಯಲರವಿ ಜೈಲು ಸರಿ ಮುಂದೆ ಕೇಳಿ ಪೆದ್ಗುಂಡಂಗೆ ಅವನ ಏಜು ಆ ಟೈಮಲ್ಲಿ ಇದ್ದಿದ್ದು ಅವ್ನು ಬೆಳೆದಂಥ ಪರಿಸರ ಹುಡುಗರು ಎಲ್ಲ ಹಂಗೆ ಒಂದೇ ಥರದ್ದು ಅದೇ ಥರದ್ದು ಹುಡುಗರು ಹುಮ್ಮಸ್ಸು ರೋಷಾದ್ವೇಷ ಐ ಹೊಡಿಬೇಕು ನುಗ್ಗಬೇಕು ಅಯ್ಯೋ ನಮ್ಮನ್ನು ಬಿಟ್ಟರೆ ಯಾರಿಲ್ಲ ಹಂಗೆ ಹಿಂಗೆ ಆ ಥರ ಏನೋ ಒಂದು ವಯೋಸಹಜ ಮನಸ್ಥಿತಿಯ ಬಿಸಿರಕ್ತದ ಮನಸ್ಥಿತಿ ಅದು. ಏನು ಮಾಡ್ತಾನೆ ಪೆದ್ಗುಂಡ ಒಂದಷ್ಟು ಜನ ಹಾಕ್ಕೊಂಡು ಆ ಟೈಮಲ್ಲಿ ಕುರಿ ಕೃಷ್ಣ ಅಂಡೇ ಕುಮಾರ ಇವರೆಲ್ಲ ಸುಂಕದ ಕಟ್ಟೆಯಲ್ಲಿ ಭಾಳ ಇದು ಹೆಸರು ಅಂದರೆ ಅವರೆಲ್ಲ ಮಂಜುನಾಥಲ್ಲಿ ಎಸ್ ಮಚ್ಚನಿಗೆ ಸಪೋರ್ಟಾಗಿ ಇದ್ದವರು. ಅಂಡೇ ಕುಮಾರ ಕುರಿ ಕೃಷ್ಣ ಎಲ್ಲ
ಕುರಿಕೃಷ್ಣನ ಹುಡುಗರು ಪೆದ್ದಗುಣ ಹುಡುಗರು ಎಲ್ಲ ಸೇರಿಬಿಟ್ರೆ ಆ ಟೈಮಲ್ಲಿ ಅಲ್ಲಿ ಕರ್ಮಕಾಂಡ ಸರಿ ಪೆದ್ದಗುಂಡ ಒಂದಷ್ಟು ಜನನ ಹಾಕ್ಕೊಂಡು ಗಾಡಿಗಳಲ್ಲಿ ಫಸ್ಟು ಟೀ ಅಂಗಡಿ ಅವನ ಹತ್ರ ಹೋಗಿ ಆ ಟೀ ಅಂಗಡಿ ಅವನಿಗೆ ಹೊಡಿತಾರೆ ಇನ್ಫಾರ್ಮೇಷನ್ ಕೊಟ್ಟ ಅನ್ನೋ ಕಾರ್ಡ್ ಪಾಪ ಅವನೇ ಬರೋರು ನೋಡಿ ಟೀ ಅಂಗಡಿ ಅವನು ಟೀ ಅಂಗಡಿ ಅವನಿಗೆ ಹೊಡಿತಾರೆ ಅವತ್ತು ಒಂದೇ ದಿವಸ ಆ ದಿನಾಂಕ ಗೊತ್ತಿಲ್ಲ ಸಾಕಷ್ಟು ಜನ ಕುಡಿತಾನೆ ಪೆದ್ದಗುಂಡ ಅಂದರೆ ಈಗ ಆ ಕಡೆ ರಿಂಗ್ ರೋಡು ಮಲತಳ್ಳಿ ಈ ಕಡೆ ಹಂಗೆ ಬಂದ ಡಿ ಗ್ರೂಪ್ ಈ ಸುಮಾರು ಇದು ಪ್ರದೇಶಗಳಲ್ಲಿ ಯಾರ್ಯಾರು ವಿರೋಧಿ ಹುಡುಗರು ಇರ್ತಾರೋ ಸಣ್ಣ ಪುಟ್ಟ ಅವ್ರಿಗೆ ಸಣ್ಣ ಪುಟ್ಟ ರೀಸನ್ ಇದ್ರು ಸಹ ಹೊಡಿತಾರೆ ಕುರಿ ಕೃಷ್ಣನಿಗೆ ಆಪೋಸಿಟ್ ಇರೋರಿಗೆಲ್ಲ ಹೊಡ್ಕೊಂಬಂದ್ಬಿಡ್ತಾನೆ ಅವರು ಪೆದ್ದಗುಂಡ ಅದೆಷ್ಟು ಪ್ರಕರಣಗಳು ಒಂದೇ ದಿವಸಕ್ಕೆ ಆ ಸಂದರ್ಭದಲ್ಲಿ ಹಂಗೆ ಹೊಡ್ಕೊಂಬಂದಿರ್ತಾನೆ ಮತ್ತು ಅಲ್ಲಿ ಕಾಮಾಕ್ಷಿ ಪಾಳ್ಯದ ಆರಂಭಿಕ ಇದರಲ್ಲಿ ಎಂಟ್ರೆನ್ಸಲ್ಲಿ ನವರತ್ನ ಬಾರ್ ಅಂತ ಇರುತ್ತೆ ಅಲ್ಲಿ ಒಬ್ಬ ಹುಡುಗ ಪೆದ್ದಗುಂಡ ಪರಿಚಿತ ಹುಡುಗನೇ ನೋಡಿ ಹೆಂಗೆಂಗೆ ನಡೆಯುತ್ತೆ ಘಟನೆಗಳು ಅಂತ ಪರಿಚಿತ ಹುಡುಗನೇ ಅವನು ಕುಡಿದ್ಬಿಟ್ಟಿರ್ತಾನೆ ಕುಡಿದ್ಬಿಟ್ಟು ಏನು ಹಂಗೆ ಕಡಿದ್ರೆ ಕೇಳಿಸಲ್ವಾ ಹಿಂಗೆ ಮಾಮೂಲಿ ಮಾತುಗಳೇ ಇನ್ನೇನು ಏನು ದೊಡ್ಡ ದ್ವೇಷಾಲ ಏನಲ್ಲ ಕೇಳಿಸ್ ನೋಡಿದ್ರೆ ನೋಡ್ದಂಗೆ ಹೋಯ್ತು ಈ ಥರ ಏನೋ ಒಂದು ಸಣ್ಣ ವಿಶ್ವಾಸ ಅವನಿಗೂ ಬಾರ ಒಳಗಡೆ ಕರ್ಕೊಂಡೋಗಿ ಹೊಡೆದ್ಬಿಡ್ತಾನೆ ಯಾರೋ ಪೆದ್ದಗುಂಡ ಅವನಿಗೂ ಭಾರಿ ಏಟು ಬಿದ್ದಿರ್ತ ಪಾಪ ಅವ್ರಿಗೆ ಸ್ನೇಹಿತಾನೆ ಹೀಗೆ ಎಷ್ಟು ಪ್ರಕರಣಗಳಾಗುತ್ತೆ ಅಂದರೆ ಸುಮ್ಮನೆ ಹೊಡೆಯೋದು ಹೋಗೋದು ಹೊಡೆಯೋದು ಹೋಗೋದು ಆ ರೀತಿ ಅದು ಒಂದೇ ದಿವಸ ಅದೆಷ್ಟೋ ಪ್ರಕರಣಗಳು ಇದಾಗುತ್ತೆ ಅವಾಗ ಆ ಟೈಮಲ್ಲಿ ಆಗಿರುತ್ತಂತೆ ಹಾಗೆ ಪೆದ್ದಗುಂಡ ಈ ಸಂದರ್ಭದಲ್ಲೇ ಈ ಒಂದು ಘಟನೆಗಳಿಂದ ಈ ಕಡೆ ಅಂದರೆ ಟೋಟ್ಲಿ ಕಾಮಾಕ್ಷಿ ಪಾಳ್ಯ ಕಮಲಾನಗರ ಸುಂಕದಕಟ್ಟೆ ಸುಮ್ನಹಳ್ಳಿ ಗೋಲ್ರಟ್ಟಿ ಈ ಎಲ್ಲ ಕಡೆ ಒಂಥರ ಪೆದ್ದಗುಂಡ ಪೆದ್ದಗುಂಡ ಅನ್ನೋದು ಹೆಸರು ಒಂದು ಸ್ವಲ್ಪ ಅವಾಗ ಚಾಲ್ತಿಗೆ ಬರ್ತಾ ಇರುತ್ತೆ ಕೇಳ್ಪಡ್ತಾ ಇರ್ತದೆ ಬಟ್ ಮಚ್ಚ ಮಾತ್ರ ಪೆದ್ದಗುಂಡನಾಗಲಿ ಹುಡುಗರನ್ನಾಗಲಿ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡೋಗೋ ಇದಲ್ಲ ಬಂದರೂ ಹಿಂದೆಲ್ಲ ಒಂದು ಗಾಡೀಲಿ ಇರ್ತಾರೇನೋ ಆ ಟೈಪಲ್ಲಿ ಇರ್ತಿದ್ದು ಜೊತೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಯಾಕೆ ಚಿಕ್ಕ ಹುಡುಗರು ಯಾಕೆ ಅವ್ರಿಗೆ ನಾವು ಇದು ಮಾಡಬೇಕು ಅನ್ನೋ ಥರ ಮನಸ್ಥಿತಿ ಮಚ್ಚಂಗೂ ಇತ್ತು ಮಚ್ಚಂಗೂ ಅಷ್ಟೇ ತಾನೇ ಆಳ್ಬೇಕು ಮೆರಿಬೇಕು ಅಂತಂದರೆ ಯಾವತ್ತೋ ಇದು ಮಾಡಿದ್ರು ಮಚ್ಚನಿಗೆ ಹೋಗ್ತಾ ತಾನು ರಾಜಕಾರಣಕ್ಕೆ ಬಂದುಬಿಡಬೇಕು ರಾಜಕಾರಣಕ್ಕೆ ಬಂದು ಇದರಿಂದ ತಪ್ಪಿಸ್ಕೋಬೇಕು ಕರುಣಿಸಮ್ ಗೀಳಿಂದ ಪದೇ ಪದೇ ಜೈಲು ಸಾಹಸ ಸಾಕಾಗಿದೆ ಯಾಕಂದ್ರೆ ವರ್ಷಾನುಗಟ್ಟಲೆ ಕಳೆದ್ಬಿಟ್ಟಿದ್ದ ಮಚ್ಚ ಜೈಲಲ್ಲಿ ಯಾವುದೇ ಬೈಲ್ರವಿ ಪ್ರಕರಣ ಆಗಿರ್ಬೋದು ಅಥವಾ ವಿಜಯನಗರ ದಾಂಧಲೆ ಮತ್ತು ಅಲ್ಲಿ ಲೇಡೀಸ್ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದು ಸುಮಾರು ವರ್ಷ ಜೀವನ ಮುಕ್ಕಾಲ ಅರ್ಧ ಭಾಗ ಅರ್ಧಕ್ಕಿಂತ ಹೆಚ್ಚು ಭಾಗ ಮಚ್ಚ ಕಳೆದಿದ್ದು ಜೈಲಲ್ಲೇ ಆ ಸ್ಟೇಜಲ್ಲಿ ಇರ್ತಾನೆ ಈ ಕಡೆ ಪೆದ್ದಗೊಂಡವರೆಲ್ಲ ಬೆಳಿಬೇಕು ನುಗ್ಗಬೇಕು ಮಾಡಬೇಕು ಅನ್ನೋ ಟೈಮಲ್ಲಿ ಮಚ್ಚಿನಿಗೆ ಇವ್ರಿಗೆಲ್ಲ ಹಿಂಗೆ ವರ್ಷ ಹೋಗ್ತಾರೆ ಮಚ್ಚಿನಿಗೆ ಈ ಫೀಲ್ಡ್ ಬೇಡ ಅನ್ನೋ ಮನಸ್ಥಿತಿ ಡೌನ್ ಆಗ್ತಾ ಆ ಮನಸ್ಥಿತಿ ಬರ್ತಾ ಇರುತ್ತೆ ಅಂದರೆ ಡೌನ್ ಆಗ್ತಾ ಇರ್ತಾರೆ ಫುಲ್ ವೈಟ್ ಆ್ಯಂಡ್ ವೈಟ್ ಆಗಬೇಕು ಅಂತ ನಾನು ಸುಮಾ ಕೆಲವು ಆ ಅಕ್ಕಿ ಹಂಚ ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದೆ ಅವಾಗ ಮಚ್ಚ ಸುನಾಮಿ ಟೈಮ್ ಓಕೆ ಪೆದ್ದಗುಂಡ ಹಿಂಗೆ ಬಿರುಸಾಗಿ ಸಾಕ್ತಾ ಇರ್ತಾನೆ ಇದೇ ಒಂದು ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ ದಟ್ ಈಸ್ ಶಿವನಹಳ್ಳಿ ಶಿವನಹಳ್ಳಿ ಇಲ್ಲಿ ಭಾಳ ನಮ್ಮ ಎಷ್ಟೇ ನಗರ ಪ್ರದೇಶವಾದರೂ ಇದಾದರೂ ಕೆಲವೊಂದು ಹಳ್ಳಿಯ ಹೆಸರು ಇವತ್ತಿಗೂ ಅದು ಚಾಲ್ತಿಲೇ ಇದೆ ಅದು ಹಳಬರು ಮತ್ತು ಹೊಸಬರು ಅಷ್ಟೇ ಆಲ್ಮೋಸ್ಟ್ ಕರೆಯೋದು ಅದೇ ಹೆಸರಿಂದ ನಮ್ಮ ಇಲ್ಲಿಂದ ಶುರು ಆಗುತ್ತೆ ನೋಡಿ ನಮ್ಮ ಯಾವುದು ಉಚ್ಚಪ್ಪನ ಪಾಳ್ಯ ಕೆತ್ಮನಹಳ್ಳಿ ಜೋಗನಹಳ್ಳಿ ಶಿವನಹಳ್ಳಿ ಸ್ಯಾನೆಗೊರವನಹಳ್ಳಿ ಸುಮ್ನಹಳ್ಳಿ ನೀವು ಹಂಗೆ ಲೆಕ್ಕ ತೊಗೊಂಡ್ರೆ ವಿಜಯನಗರಕ್ಕೂ ಹೊಸಹಳ್ಳಿ ಅಂತ ಇದ್ದಿದ್ದು ಮೊದಲು ವಿಜಯನಗರ ಹೊಸಹಳ್ಳಿ ಟಿಫನ್ ರೂಮ್ ಅಡ್ಡ ಅಂದರೆ ಅದೊಂದು ದೊಡ್ಡದು ಆ ಸ್ಟೋರಿಯೆಲ್ಲ ಮುಂದೆ ಕೇಳ್ತೀನಿ ಹಳ್ಳಿಗಳು ಜಾಸ್ತಿ ಈ ಕಡೆ ಆ ಹೆಸರುಗಳು ಭಾಳ ವರ್ಷ ಅದು ನಗರೀಕರಣಗೊಂಡ್ರೂ ಆ ಹಳ್ಳಿ ಸಂಪ್ರದಾಯ ಸುಮಾರು ವರ್ಷ ನಡ್ಕೊಂಡೇ ಬಂದಿರುತ್ತೆ ಈಗಲೂ ಕೆಲವು ಕಡೆ ದೇವ್ರ ಕರ್ಸೋದು ಅದೆಲ್ಲ ಸಂಪ್ರದಾಯಬದ್ಧವಾಗಿ ಮಾಡ್ತಿರ್ತಾರೆ ಓಕೆ ಕಮಿಂಗ್ ಟು ಪೆದ್ದಗುಂಡ ಸ್ಟೋರಿ ಪೆದ್ದಗುಂಡ ಅವನ ದಿನ ದಿನಕ್ಕೂ ಪ್ರಕರಣ ಹೆಚ್ಚುತ್ತಾ ಇರುತ್ತೆ ಹಿಂದೆ ಹುಡುಗರು ಹೆಚ್ಚುತ್ತಾ ಇರ್ತಾರೆ ಟೂ ವೀಲರ್ಗಳಲ್ಲಿ ಆಟೋಗಳಲ್ಲಿ ಈ ರೀತಿ ಅಂದರೆ ಎಲ್ಲ ಕಡೆಗೆ ಪೆದ್ದಗುಂಡ ಅಂತೆ ಅಂತ ಒಂದು ಹೆಸರು ಚಾಲ್ತಿಗೆ ಬರ್ತಾ ಇರತಕ್ಕಂಥ ಒಂದು ಸಂದರ್ಭ ಅದು ಕದರ್ ತಾಕತ್ತು ಖರಾಬ್ ಮೀಟ್ರು ಪಂಚಿಂಗ್ ಫೈಟ್ರು ನೋಡಿ
ನೀವು ಲಾಸ್ಟ್ ಟೈಮ್ ಕಂಟಿನ್ಯೂಸ್ ಸೀರೀಸ್ ಹಾಕಿದೆ ಮಲೇಷ್ಯಾದು, ಅದರಲ್ಲಿ ಹೇಗೆ ಒಂದು ಗ್ಯಾಂಗು ಸ್ಪ್ಲಿಟ್ ಆಗಿ ಎರಡಾಗುತ್ತೆ, ಅವ್ರ ನಡುವೆ ಶುರು ಆಗುತ್ತೆ, ತಿರುಗಿ ಇನ್ನೊಂದು ಗ್ಯಾಂಗಲ್ಲಿ ಸ್ಪ್ಲಿಟ್ ಆಗುತ್ತೆ, ಅಲ್ಲಲ್ಲಿ ಎರಡೆರಡು ಗ್ಯಾಂಗ್ ಆಗುತ್ತೆ, ಅವ್ರ ನಡುವೆ ಕೊಲೆಗಳು ಅವೆಲ್ಲ ನಡ್ಕೊಂಡು ಹೋಗ್ತಾ ಇರ್ತವೆ. ಟೋಟಲಿ ಒಂದು ಗ್ಯಾಂಗಿಂದ ಶುರುವಾಗೋ ಕತೆ ಅದು ಮಲೇಷ್ಯಾದು. ಆದರೆ ಇಲ್ಲಿ ನಾನು ಹೇಳ್ತೀನಿ, ತಿಮ್ಮೇಳಿ ಫುಲ್ಲು ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಕಾಮಾಕ್ಷಿ ಪಾಳಿದ್ರೆ ಒಂದು ಗ್ಯಾಂಗ್ ಇರುತ್ತೆ, ಎರಡು ಗ್ಯಾಂಗ್ ಆಗುತ್ತೆ, ಒಪ್ಕೋತೀನಿ ಅದನ್ನ. ಆದರೆ ಮುಂದೆ ಮಚ್ಚ ತಮ್ಮಯ್ಯ ಜೊತೆಗೂಡಿ ಆಗುವಂಥ ಒಂದು ದೊಡ್ಡ ಬೃಹತ್ ಯುವಕರ ಪಡೆ ಆ ಕಾಲಕ್ಕೆ, ಆ ಗ್ಯಾಂಗಲ್ಲಿ ಡಿವೈಡ್ ಆಗೋದು, ಎರಡು ಗುಂಪು ಆಗೋದು ಅದು ಯಾವುದೂ ಆಗಲ್ಲ. ಒಂದೇ ಅಂದರೆ ಒಂದೇ ಟೋಟಲ್ ಅವರು ವಿರೋಧಿ ಪಡೆ. ತಮ್ಮಯ್ಯ ಮಚ್ಚ ಒಂದು ಕಡೆ ಆದರೆ ಆಪೋಸಿಟಲ್ಲಿ ಗೋವಿಂದ, ಇಷ್ಟಿರುತ್ತೆ ಹೊರತು ಅದೇ ತಮ್ಮಯ್ಯನ ಗ್ಯಾಂಗಲ್ಲಿ ಡಿವೈಡು ಅಥವಾ ಮಚ್ಚಿನ ಗ್ಯಾಂಗಲ್ಲಿ ಡಿವೈಡು ಅಥವಾ ಮಚ್ಚಿನ ನಂತರ ಮೂರನೇ ಸರ್ಕಲ್ಗೆ ಎದ್ದೋಳೋ ಅಂಥ ಪೆದ್ದುಗುಂಡಿನ ಗ್ಯಾಂಗಲ್ಲಿ ಡಿವೈಡು ಎಲ್ಲ ಏನೂ ಆಗಲ್ಲ, ಎಲ್ಲ ಒಂದೇ ಗ್ಯಾಂಗ್. ಆ ಕಾರಣಕ್ಕೆ ಈ ಸ್ಟೋರಿ ಒಂದು ರೀತಿ ಇಂಟ್ರೆಸ್ಟಿಂಗ್, ಹೆಂಗೆ ಹೋಗುತ್ತೆ, ಯಾ ಆ ಜಿದ್ದಾಜಿದ್ದಿ ಆ ಕೋಪ ಹೇಗೆ ಇದಾಗುತ್ತೆ. ಒಂದು ಸಣ್ಣ ಸೇಡಿನ ಕಿಡಿ, ಆ ಕಿಡಿ ಬೂದಿ ಮುಚ್ಚಿದ ಕೆಂಡವಾಗಿದ್ದಂಥದ್ದು ಒಂದು ಕಿಡಿಯಾಗಿ ಹೊತ್ಕೊಳ್ಳುತ್ತೆ. ಹೊತ್ತಿದ ಆ ಕಿಡಿ ದಗದಗಿಸಿ ದಗದಗಿಸಿ ಬೆಂಕಿಯ ಜ್ವಾಲಾಗ್ನಿಯಾಗಿ ದ್ವೇಷಾಗ್ನಿಯಾಗಿ ಮಾರ್ಪಾಟಾಗುತ್ತೆ. ಮುಂದಿನ ಸಂಚಿಕೆ, ಮುಂದಿನ ಅನೇಕ ಘಟನೆಗಳು, ಅನೇಕ ತಿರುವುಗಳು ಎಲ್ಲವೂ ಮುಂದಿನ ಸಂಚಿಕೆಯಲ್ಲಿ. ಕದರ್ ತಾಕತ್ತು ಕರಾಬ್ ಮೀಟ್ರು ಪಂಚಿಂಗ್ ಫೈಟ್ರು. ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.